ಓಟುಗಳು ಬರ್ತಾ ಇಲ್ಲ, ಡಾಟ್ ಬಾಲ್ಗಳು ಅಂಕಿಅಂಶವ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಮೊದಲ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಂಡ್ರೆ ಆರಂಭಿಕ ಚಾಲ್ತಿಯಲ್ಲಿ ಎರಡನೇ ಬಾರಿಗೆ ಮತ್ತೆ ಸಂತು ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು ಶಡಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಆ ಭಾಗದ ಕ್ಷೇತ್ರರಕ್ಷಕ. ಆರಂಭಿಕ ಬ್ರೇಕ್ ಥ್ರೂ ಆಗ್ತಾ ಇದೆ. ರಾಮನ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ರಾಮ ಬ್ಯಾಕ್ ಇಟ್ಟು ದ ಪೆವಿಲಿಯನ್. ಪಂದ್ಯಾಟದ ವೀಕ್ಷಣೆಯಲ್ಲಿ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ಕ್ರಮಾಂಕದ ಆಟಗಾರರಾಗಿ ಮೂರನೇ ಕ್ರಮಾಂಕದ ಆಟಗಾರರಾಗಿ ಹರಿ ಅಂಕರದ ಎಂಟ್ರಿಯನ್ನು ಕಂಡುಕೊಂಡ್ರೆ ಈ ಬಾರಿ ಮೂರನೇ ಬಾರಿಗೆ ಸಂತು ಎಸೆಯಬೇಕಾಗಿದೆ. ಕ್ರಿಕೆಟ್ ಅನ್ನೋದು ಒಂದು ಅದೃಷ್ಟ ದುರಾದೃಷ್ಟದ ಒಂದು ಪಂದ್ಯಾಟ. ಕೆಲವೊಂದು ಕ್ಷಣದಲ್ಲಿ ಒಂದು ರನ್ನಿಗೂ ಸೋತಂತ ನಿದರ್ಶನವೂ ಕೂಡ ಇದೆ. ಅದೇ ಅಂತಿಮ ಚೆಂಡಿನಲ್ಲಿ ಒಂದು ಸಿಕ್ಸರ್ ಬೌಂಡ್ರಿಯನ್ನು ದಾಖಲಿಸಿ ಗೆದ್ದಂತ ರೋಚಕ ಕ್ಷಣಗಳು ಇವೆ. ಸೋಲೆ ಗೆಲುವಿನ ಸೋಪಾನ ಸೋತು ಗೆದ್ದರೆ ಮಾತ್ರ ಸನ್ಮಾನ, ಆ ನಿಟ್ಟಿನಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ತಳ್ಳುವ ಪ್ರಯತ್ನ ಬರಮಾಡಿದ್ರು, ಒಂಟಿ ಓಟಕ್ಕಷ್ಟೇ ಬರಮಾಡಿದ್ರು. ಈಗ ಖಾತೆ ಆರಂಭವಾಗ್ತಾ ಇದೆ. ಟೂ ಲಾಸ್ ಆಫ್ ಒನ್ ವಿಕೆಟ್, ಒಂದು ಅಮಲವಾದ ಹುದ್ದರಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಮತ್ತೆ ಈ ಬಾರಿ ಸಂತು ಕಂಡುಕೊಳ್ಬೇಕಾಗಿದೆ. ನಾಲ್ಕನೇ ಬಾರಿಗೆ ಮತ್ತೆ ಸಂತು, ಸಂತು ಟು ರಾಜ್. ಈ ಬಾರಿ ರಾಜಿಗೆ ಸಿದ್ಧ ಚೆಂಡು ಷಡಕಾಲ ವೈಟ್ ಬಾಲ್ ಸೂಚನೆ ರಬಾನೆ ಆಗ್ತಾ ಇದೆ. ಹೊರ ತಿರುಮಲ ಕಂಡಂತ ಚೆಂಡಿಗೆ ಅಕ್ರಮದ ಸೂಚನೆ ರಬಾನೆ ಆಗ್ತಾ ಇದೆ. ಒಟ್ಟದ ಪೂರೈಕೆ ಕೂಡ ಅಂಕಿಅಂಶ ಪಟ್ಟಿ ಇದೀಗ ಮೂರು ಕೆರೆಗೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಇನ್ನು ಕೂಡ ಆರಂಭಿಕ ಅಂತಿಮ ಮೂರನೇ ಸಭಾ ಕೇಳಿತಾ ಇದೆ. ಮತ್ತೆ ನಾಲ್ಕನೇ ಬಾರಿಗೆ ಸಂತು ಕಂಡುಕೊಳ್ಬೇಕಾಗಿದೆ. ಸಂತು ಟುರ ಈ ಬಾರಿ ಷಡಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಲಾಗರ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಸಿಕ್ಸ ಷಟ್ಕ ಅರೋಟದ ಪೂರೈಕೆ ಅಂಕಿಅಂಶ ಪಟ್ಟಿ ಮೂರರಿಂದ ಒಂಬತ್ತಕ್ಕೆ ನೆಗೆದೇ ರೀತಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಕ್ಷೇತ್ರ ಕ್ಷಣನ ಸುಮಿತಾಚಾರ್ಯ ದಾಖಲಿಸಿದ್ರು. ಕೊಂಚ ಎಡವಟ್ಟಿಂದ ಚೆಂಡು ಸಿಕ್ಸರ್ ದಾಖಲಾಗ್ತಾ ಇದೆ. ಐದರ ಬಾರಿಗೆ ಮತ್ತೆ ಕಂಡುಕೊಳ್ಬೇಕಾಗಿದೆ ಸಂತು ಎಸ್ತುಗಾರಿಕೆಯಲ್ಲಿ. ಸಂತು ಪೊಲ್ಟಾಸ್ ಮಾದರಿಯ ಚೆಂಡು ಷಡಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಮಿಡ್ ವಿಕೆಟ್ ಭಾಗದ ಕ್ಷೇತ್ರರಕ್ಷಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಆ ಭಾಗದ ಕ್ಷೇತ್ರರಕ್ಷಕ. ಹೋದರೆ ನೆಲ ಕೊಡ್ತಾ ಇದೆ ರಾಜ್. ಇನ್ನಿಂಗ್ಸ್ ಕೂಡ ಮುಕ್ತಾಯ. ರಾಜ್ ಬ್ಯಾಕೆಟ್ ದ ಪೆವಿಲಿಯ. ಪಂದ್ಯಾಟದ ವೀಕ್ಷಣೆಯಲ್ಲಿ ಹೊಸ ದಾಡಿಗ ಕಾರ್ತಿ ಅಂಕಣದ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾನೆ. ಕಾರ್ತಿ ಎದುರಿಗೆ ಆಧಾರವಾಗ್ತಾರಂತ ಕಾದು ನೋಡ್ಬೇಕಾಗಿದೆ. ಆರಂಭಿಕ ಒಂದು ಚಾಲ್ತಿಯಲ್ಲಿ ಇನ್ನು ಕೂಡ ಅಂತಿಮ ಒಂದು ಸಭಾ ಕೇಳಿತಾ ಇದೆ. ಕೊನೆಯ ಬಾರಿಗೆ ಸಂತು ಕಂಡುಕೊಳ್ಬೇಕಾಗಿದೆ. ಲಾಸ್ಟ್ ಬಾಲ್ ರಿಮಾನೆ ಅಂತಿಮ ಬಾರಿಗೆ. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನ ದೇಶದ ವಿದೇಶದೆಲ್ಲೆಡೆ ಕೂತು ನೋಡುವಂತ ಕಾರ್ಯಕ್ರಮವನ್ನ ಎಂ9 ಸ್ಪೋರ್ಟ್ಸ್ ಕಾರ್ಯನಿರ್ವಹಿಸಿಕೊಳ್ತಾ ಇದೆ. ಅವರಿಗೂ ಕೂಡ ತುಂಬುರದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಒಬ್ಬನ ಮುಕ್ತವಾಗ್ತಾ ಇದೆ. ಆರಂಭಿಕ ಒಬ್ಬನ ಮುಕ್ತವನ್ನ ಕಟ್ಕೊಂಡ್ರೆ ಯುನೈಟೆಡ್ ಉಜಿರೆ 10 ಲಾಸ್ ಆಫ್ 2 ವಿಕೆಟ್ಸ್ ಅತ್ಯೋಟವನ್ನು ಪೂರೈಸಿಕೊಳ್ತಾ ಇದೆ. ಎರಡು ಅಭಿಲಬದ ಹುದ್ದರಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿ ದ್ವಿತೀಯ ಚಾಲ್ತಿಯಲ್ಲಿ ಹೊಸ ಬೌಲರ್ ಅನ್ನು ಪರಿಚಯಿಸುವ ಪ್ರಯತ್ನವನ್ನ ನೀಡಿಗಲ್ ಟೈಗರ್ಸ್ ಮಾಡ್ತಾ ಇದೆ. ಎಸ್ತುಗಾರಿಕೆ ಲದಾಬ ಎಸ್ತುಗಾರನ ಪರಿಚಯಿಸ್ತಾರ ಅಂತ ಕಾದು ನೋಡ್ಬೇಕಾಗಿದೆ.
ಥ್ಯಾಂಕ್ ಯು. ಬಾತೆ ಬಂದೆ ಆಟ ಮುಂದುವರಿತಾ ಇದೆ. ದಿತರ ಚಾಲ್ತಿಯಲ್ಲಿ ಕರ್ನಾಟಕ ಟೆನ್ನಿಸ್ ಬಾಲ್ ಕಂಡತ್ತ ಹೆಮ್ಮೆಯ ಕ್ರೀಡಾಪಟು ಸುಭಿತ್ ಆಚರಿಸುತ್ತಾರಿಕೆಯಲ್ಲಿ ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಸುಲಭದ ಕ್ಯಾಚರ ಗಲ್ಲಿ ಭಾಗದಲ್ಲಿ ಪಡ್ಕೊಂಡ್ರು. ಮೂರರ ಹುದರಿ ಕೂಡ ನನ್ನ ಕೊಡ್ತಾ ಇದೆ ಕಾರ್ತಿ. ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಕಾರ್ತಿ ಬ್ಯಾಕ್ ಇಟ್ಟು ದ ಪೆವಿಲಿಯನ್ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ರಿಟರ್ನ್ ಪರವಾಗಿ ಯೋಗಿ ಆ ಕಡೆದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ. ದ್ವಿತೀಯ ಚಾಲ್ತಿಯಲ್ಲಿ ಮತ್ತೆ ಸುಭಿತ್ ಆಚಾರ್ಯ ಯುನೈಟೆಡ್ ಉಜ್ಜನೆಯನ್ನು ಗಟ್ಟಿ ಹಾಕಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆದುಕೊಳ್ತಾ ಇದ್ದಾನೆ. ಕಳೆದ ಮ್ಯಾಚ್ನಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಸುಭಿತ್ ಆಚಾರ್ಯ ಇದೀಗ ಎಸ್ತುಗಾರಿಕೆಯಲ್ಲಿ ಎರಡರ ಬಾರಿಗೆ ಈ ಬಾರಿ ಎಸೆದ ಚೆಂಡು ಮತ್ತೆ ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನ ಬರಮಾಡಿದ್ರು. ಒಟ್ಟು ಓಟಕ್ಕಷ್ಟೇ ಬರಮಾಡಿದ್ರು. ಅವಳಿ ಓಟದ ಪೂರೈಕೆ ಕೂಡ ಎರಡೋಟದ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿ 12ಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ದ್ವಿತೀಯ ಒಬ್ಬರಲ್ಲಿ ಶ್ರೀ ಶಾರದಾ ಬ್ರದರ್ಸ್ ಪ್ರೆಸೆನ್ಸ್ ನೀನಿಕಲ್ ಪ್ರೀಮಿಯರ್ ಲೀಗ್ ಸೀಸನ್ 4 ಫ್ಯಾಮಿಲಿ ಪಂದ್ಯ ಟೂರ್ನಮೆಂಟ್ ಇವತ್ತಿನ ದಿನ ಈ ಒಂದು ಅಕ್ಕಡದಲ್ಲಿ ಸಾಗಿ ಬರ್ತಾ ಇದೆ. ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರ, ಕ್ರಿಕೆಟ್ ಫೆಸ್ಟಿವಲ್ ಉಜಿರ ಪರಿಸರದಲ್ಲಿ ಸಾಗಿ ಬಂದ್ರೆ ನಾಳೆಯ ದಿನ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಬದಲಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೇವೆ. ಈ ಬಾರಿ ಎಸೆದ ಚಿನ್ನ ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಮೂರು ನಾಲ್ಕನೇ ಬಾರಿಗೆ ಈ ಬಾರಿಯ ಸತ್ತ ಚೆಂಡು ಗತಿ ಪರಿವರ್ತನೆಯ ಚೆಂಡು ಮತ್ತೆ ಓಟುಗಳು ದಾಖಲಾಗ್ತಾ ಇಲ್ಲ. ಚೆಂಡು ಗೂಟ ರಕ್ಷಕನ ಬೊಗಸೆಯ ಕೈ ಸೇರ್ತಾ ಇದೆ. ಮತ್ತೆ ಡಾಟೆಡ್ ಬಾಲ್ಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಐದರ ಬಾರಿಗೆ ಈ ಬಾರಿ ಸುಭಿತ ಸತ್ತ ಚೆಂಡು ತೀರ ಕೆಳಾಚಿನಲ್ಲಿ ಸಾಕ್ತಾ ಇದೆ ಚೆಂಡು. ಮತ್ತೆ ಗೂಟ ರಕ್ಷಕನ ಬೊಗಸೆಯಲ್ಲಿ ಲೀಲಾ ಜಾಲವಾಗಿ ಸೇರ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಕೊನೆಯ ಬಾರಿಗೆ ಮತ್ತೆ ಸುಭಿತ್ ಆಚಾರ್ಯ ಕಂಡುಕೊಳ್ಬೇಕಾಗಿದೆ. ಗತಿ ಪರಿವರ್ತನೆ ಚೆಂಡನ್ನ ಸುಭಿತ್ ಆಚಾರ್ಯ ದಾಖಲಿಸಿಕೊಳ್ತಾ ಇದೆ. ದ್ವಿತೀಯವನ್ನು ಚಾಲ್ತಿಯಲ್ಲಿ ಅಂತಿಮ ಬಾರಿಗೆ ಮತ್ತೆ ಸುಮಿತ್ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಸತ ಚೆಂಡು ಕ್ಲೀನ್ ಬಾಲ್ ಹುದ್ದರಿನಲ್ಲ ಕೊಳ್ತಾ ಇದೆ. ನಾಲ್ಕನೇ ಹುದ್ದರಿನಲ್ಲ ಕೊಳ್ತಾ ಇದೆ. ಯೋಗು ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಯೋಗಿ ಬ್ಯಾಕ್ ಇಟ್ಟು ದ ಪೆವಿಲಿಯನ್ ಪಂದ್ಯಾಟದ ವೀಕ್ಷಣೆಯಲ್ಲಿ ಹೊಸದಾಡಿಗ ಯುವ ಆಟಗಾರರ ಸೇರ್ಪಡೆ ಆಗ್ತಾ ಇದೆ. ಪ್ರಸಾದ ಆ ಕಡೆದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಒಬ್ಬನ ಮುಕ್ತವಾಗ್ತಾ ಇದೆ. ದ ಕಂಪ್ಲೀಟ್ ನಂಬರ್ 2 ದ ಸ್ಕೋರ್ ಆಫ್ 12 ಲಾಸ್ ಆಫ್ 4 ವಿಕೆಟ್. ಎರಡು ಯುನೈಟೆಡ್ ಉಜ್ಜರೆಯ ತಂಡ 12 ಓಟವನ್ನು ಪೂರೈಸಿಕೊಳ್ತಾ ಇದೆ. ನಾಲ್ಕು ಅಮೂಲ್ಯವಾದ ಹುದ್ದರಿಯನ್ನು ಬಿಟ್ಟು ಕೊಡ್ತಾ ಇದೆ. ನಾಲ್ಕು ಅಮೂಲ್ಯವಾದ ಹುದ್ದರಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿ ಹೊಸ ಬೌಲರನ್ನು ಪರಿಚಯಿಸುವ ಪ್ರಯತ್ನವನ್ನ ನಿಡಿಗಲ್ ಟೈಗರ್ಸ್ ಮಾಡ್ತಾ ಇದೆ. ಹಸ್ತುಗಾರಿಕೆಯಲ್ಲಿ ಲೆಜೆಂಡ್ ಆಟಗಾರ ಜೆಪಿ ಯಾನೆ ಜಗ್ಗುವನ್ನು ಪರಿಚಯಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಜಗದೀಶಾಚಾರ್ಯ ಎಸ್ತುಗಾರಿಕೆಯಲ್ಲಿ ಈ ಬಾರಿ ಗತಿ ಪರಿವರ್ತನೆಯ ಚೆಂಡು ಸುಲಭದ ಕ್ಯಾಚರ ಸಂತು ಪಡ್ಕೊಂಡ್ರು. ಕಾಮರ್ಸ್ ಪಾಯಿಂಟ್ ಭಾಗದಲ್ಲಿ ಉತ್ತಮ ರೀತಿಯ ಕ್ಯಾಚನ ಸಂತು ಪಡ್ಕೊಂಡ್ರು. ತನ್ನ ಮೂಲಕ ಹರ್ಷಿತ್ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಹರ್ಷಿತ್ ಬ್ಯಾಕ್ ಇಟ್ಟು ದ ಪೆವಿಲಿಯನ್ ಆದ್ರೆ ಹೊಸ ದಾಡಿಗರ ಸೇರ್ಪಡೆ ಆಗ್ತಾ ಇದೆ. ಅಕ್ಷಯ್ ಅಂಕಣದ ಎಂಟ್ರಿ ಕಂಡುಕೊಳ್ತಾ ಇದ್ದಾನೆ. ತೃತೀಯ ಒಬ್ಬನ ಚಾಲ್ತಿಯಲ್ಲಿ ಎಸ್ತಗಾರಿಕೆಯಲ್ಲಿ ಮತ್ತೆ ಜಗ್ಗು ಕಂಡುಕೊಳ್ಬೇಕಾಗಿದೆ. ತೃತೀಯ ಒಬ್ಬನ ದ್ವಿತೀಯ ಎಸೆತಕ್ಕಾಗಿ ಜಗ್ಗು ಟು ಅಕ್ಷಯ್.
ಈ ಬಾರಿ ಯಕ್ಷಿ ಗೆಸ್ತಂತ ಚೆಂಡು ಸ್ಲೋ ಬಾರ್ ಮಾದರಿಯ ಚೆಂಡು, ಓಟುಗಳು ಬರ್ತಾ ಇಲ್ಲ, ಮತ್ತೆ ಡಾಟೆಡ್ ಬೋಲ್ಗಳು ಮಾತ್ರ. ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆ ಕೊಂಡ್ರೆ ಪ್ರತಿಯೊಂದ ಚಾಲ್ತಿಯಲ್ಲಿ ಇನ್ನು ಕೂಡ ಅಂತಿಮ ನಾಲ್ಕು ಸ್ತಬಾಕಿ ಉಳಿತಾ ಇದೆ. ಮೂರರ ಬಾರಿಗೆ ಮತ್ತೆ ಜಗ್ಗು, ಮತ್ತೆ ತೀರವ ಪುಲ್ಟಾಸ್ ಮಾದರಿಯ ಚೆಂಡು, ಓಟುಗಳು ಬರ್ತಾ ಇಲ್ಲ, ಚೆಂಡು ಸಾಕಷ್ಟು ತೀರ್ಮಾನ ಕಂಡುಕೊಳ್ತಾ ಇದೆ, ಮತ್ತೆ ಡಾಟೆಡ್ ಬೋಲ್ಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಇನ್ನು ಕೂಡ ಪ್ರತಿಯೊಂದು ಚಾಲ್ತಿಯಲ್ಲಿ ಅಂತಿಮ ಮೂರಸ್ತ ಬಾಕಿ ಉಳಿತಾ ಇದೆ. ನಾಲ್ಕರ ಬಾರಿಗೆ ಮತ್ತೆ ಜೆಪಿ, ಈ ಬಾರಿ ಎಸೆತ ಚೆಂಡು ಸ್ತಂಭಕ್ಕೆ ಬಲವಾದ ಮನವಿ, ಮನವಿಗೆ ತಕ್ಕಂತ ಪುರಸ್ಕಾರ ಲಭಿಸ್ತಾ ಇಲ್ಲ, ನಾಟ್ ಔಟ್ ಸೂಚನೆ ರವಾನೆ ಆಗ್ತಾ ಇದೆ. ಇದು ಕೂಡ ತೃತೀಯ ಒವ್ವನ ಚಾಲ್ತಿಯಲ್ಲಿ ಕೊನೆಯ ಅಂತಿಮ ಎರಡು ಎಸೆತ ಬಾಕಿ ಉಳಿತಾ ಇದೆ. ಚೆಂಡಿಗೆ ವೇಗದಲ್ಲಿ ತೀರ್ಮಾನ ನೀಡಬಲ್ಲಂತ ನಮಗೆ ಲೆಜೆಂಡ್ ಎಸ್ತಗಾರ ಜಗ್ಗು ಮತ್ತು ಎಸ್ತಗಾರಿಕೆಯಲ್ಲಿ ಷಡ ಕಾಲ ಗಾಳಿಯಲ್ಲಿ ತೇಳ್ತಾ ಇದೆ ಚೆಂಡು, ಮತ್ತೆ ಹೂದರು ನೆಲೆ ಕೊಡುತ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸಂತು ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಕ್ಷಯ್ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಅಕ್ಷಯ್ ಬ್ಯಾಕ್ ಟು ದ ಪೆವಿಲಿಯನ್, ಪೆವಿಲಿಯನ್ ಹಾದಿಯನ್ನ ಅಕ್ಷಯ್ ಕಂಡ್ಕೊಂಡ್ರು. ಹೊಸ ದಾಡಿಗ ಸತೀಶ ಆ ಕಡೆದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ. ಇತ್ತ ಕಡೆ ಗೊಂಬೆಗಳು ಪ್ರೇಕ್ಷಕರಿಗೆ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ. ಕೊನೆಯ ಬಾರಿಗೆ ಮತ್ತೆ ಜಗ್ಗು ಕಂಡುಕೊಳ್ಬೇಕಾಗಿದೆ. ಅಂತಿಮ ಬಾರಿಗೆ ತೀರ ಸ್ಲೋ ವರ್ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಕೇವಲ ಒಂಟಿ ಓಟದ ಪೂರೈಕೆಯು ಕೂಡ ಮೂರರ ಒಬ್ಬನ ಮುಕ್ತವಾಗ್ತಾ ಇದೆ. ಕಂಪ್ಲೀಟ್ ನಂಬರ್ ತ್ರೀ ಹದಿಮೂರು ಓಟವನ್ನ ಯುನೈಟೆಡ್ ಉಜ್ಜರ ದಾಖಲಿಸಿಕೊಳ್ತಾ ಇದೆ. ಆರು ಹೆದ್ದರಿಯನ್ನ ಯುನೈಟೆಡ್ ಬಿಟ್ಟುಕೊಟ್ರು. ಇದು ಕೂಡ ಆರಂಭಿಕ ಸೆಕ್ಷನ್ ಅಲ್ಲಿ ಕೊನೆಯ ಆರೆಸೆತ ಬಾಕಿ ಉಳಿತಾ ಇದೆ. ಹದಿಮೂರು ಅಂತಿಮ ಚಾಲ್ತಿಯಲ್ಲಿ ಹೊಸ ಬೌಲರ್ ಅನ್ನು ಪರಿಚಯಿಸುವ ಪ್ರಯತ್ನವನ್ನ ಡಿಡಿಗಲ್ ಟೈಗರ್ಸ್ ಮಾಡಿಕೊಳ್ತಾ ಇದೆ. ಅಂತಿಮ ಚಾಲ್ತಿಯಲ್ಲಿ ಸತೀಶ ಆಚಾರ್ಯ ಎಸ್ತುಗಾರಿಕೆಯಲ್ಲಿ ಈ ಬಾರಿ ಬೌಲ್ ಸ್ಮ್ಯಾಕ್ ಡೌನ್ ಮಾಡುವ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ, ಡಾಟ್ ಬೋಲ್ಗಳು ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹಿಟ್ ಲಾಭ ಇದೀಗ ಲಭಿಸ್ತಾ ಇದೆ. ಆರಂಭಿಕ ಚೆಂಡಿಗಾಗಿ ಈ ಬಾರಿ ಪ್ರೀಟ್ನ ಲಾಭ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಮೊದಲ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಂಡ್ರೆ ಇನ್ನು ಕೂಡ ಆರಂಭಿಕ ಸೆಕ್ಷನ್ ಅಲ್ಲಿ ಕೊನೆಯ ಐದು ಎಸೆತ ಬಾಕಿ ಉಳಿತಾ ಇದೆ. ಎರಡನೇ ಬಾರಿಗೆ ಮತ್ತೆ ಸತೀಶ್, ಈ ಬಾರಿ ಎಸೆತ ಚೆಂಡು ಹೊರ ತಿರುವನ ಕಂಡಂತ ಚೆಂಡಿಗೆ ಅಕ್ರಮದ ಸೂಚನೆ ರಮಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಸತೀಶ್ ಕಂಡುಕೊಳ್ಬೇಕಾಗಿದೆ. ಸತೀಶರ ಕಾಳಗ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಮೇನ್ ವಿಕೆಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂಟಿ ಓಟದ ಕಷ್ಟ ಬರ ಮಾಡಿದ್ರು. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿ 16 ರನ್ ಸೂಚಿಸಿಕೊಳ್ತಾ ಇದೆ. ತೀರ ಶಾರ್ಟ್ ಆಗಿ ಬಂದಂತ ಚೆಂಡು ಮತ್ತೆ ಡೀಪ್ ಸ್ಕೋರ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಪೂರೈಕೆ ಮತ್ತೆ ಅಬಲಿ ಓಟದ ಪೂರೈಕೆ ಕ್ಷೇತ್ರರಕ್ಷಕ ಎಡಬಟ್ಟನ್ನು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಆ ಭಾಗದ ಕ್ಷೇತ್ರರಕ್ಷಕ ಮಾಡಿದ್ರು. ಎರಡು ಓಟದ ಸೇರ್ಪಡೆಯನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿ 18 ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಲ್ಕರ ಬಾರಿಗೆ ಮತ್ತೆ ಸತೀಶ್ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಮತ್ತೆ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಜೆಪಿ ಕಂಡುಕೊಳ್ಬೇಕಾಗಿದೆ. ನಾಲ್ಕರ ಬಾರಿಗೆ ಮತ್ತೆ ಸತೀಶ್ ಕಂಡುಕೊಳ್ಬೇಕಾಗಿದೆ.
ಮತ್ತು ಸೈಕಂಡಲ್ಲಿ ಪ್ರಸಾದ್, ತೀರ ಫುಲ್ ಟಾಸ್ ಮಾದರಿಯ ಚೆಂಡು, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು, ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು, ಹೊಂದಾಣಿಕೆಯ ಕ್ಯಾಚ್ ಅನ್ನ ಆ ಭಾಗದ ಕ್ಷೇತ್ರರಕ್ಷಕ ಪಡೆದುಕೊಂಡ್ರು. ಒಬ್ಬರ ಕೈ ತಪ್ಪಿದ್ರೆ ಇನ್ನೊಬ್ಬರ ಕೈ ಸಿಕ್ಕಿತ್ತು. ಈಗ ಕುಂತು ಯಾರಿಗೆ ಅನ್ನೋದು ಕಾಯ್ತಾ ಇದ್ದೇವೆ. ಈ ಬಾರಿ ಕುತ್ತು ಏರೇಟೆಡ್ ಉಜ್ಜರೆಯ ಪಾಲ ಆಗ್ತಾ ಇದೆ. ಮತ್ತೆ ಹುದ್ದರಿದೆಲ್ಲ ಕಳುತ್ತಾ ಇದೆ. ಪ್ರಸಾದ್ ಇನ್ನಿಂಗ್ಸ್ ಕೂಡ ಮುಕ್ತವಾಗ್ತಾ ಇದೆ. ಪ್ರಸಾದ್ ಬ್ಯಾಕ್ ಇಟ್ಟು ದ ಪೆವಿಲಿಯನ್, ಆದ್ರೆ ಹೊಸ ದಾಡಿಗನ ಸೇರ್ಪಡೆ ಆಗ್ತಾ ಇದೆ ಯುವ ಆಟಗಾರ. ಸಾಗರ್ ಎಂಟ್ರಿ ಆಗ್ತಾ ಇದ್ದಾನೆ ಆ ಕಡೆ. ಪ್ರಿನ್ಸ್ ಬೆಂಗಳೂರಿನ ಸಾಗರ್ ಭಂಡಾರಿ, ಇಲ್ಲಿ ನಮ್ಮ ಯುವ ಸಾಗರ್ ಪಂದ್ಯಾಟವನ್ನು ಆಡಿದ್ರೆ ರನ್ ಔಟ್ ಮುಖಾಂತರ. ಮತ್ತೆ ಹುದ್ದರಿದೆಲ್ಲ ಕಳ್ತಾ ಇದೆ. ಸಾಗರ್ ಬ್ಯಾಕ್ ಇಟ್ಟು ದ ಪೆವಿಲಿಯನ್, ಹೊಸ ದಾಡಿಗನ ಸೇರ್ಪಾಡ. ಈ ಬಾರಿ ಎಸ್ಸತ್ತ ಚೆಂಡು, ಮತ್ತೆ ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನ ಮಾಡಿದ್ರು. ಓಟಗಳು ಬರ್ತಾ ಇದ್ದವು, ಓಟದ ಪೂರೈಕೆ ಕೂಡ ಓವರ್ ನ ಮುಕ್ತವಾಗ್ತಾ ಇದೆ. ಆರಂಭಿಕ ಸೆಕ್ಷನ್ ಕೂಡ ಮುಕ್ತವಾಗ್ತಾ ಇದೆ. ಆರಂಭಿಕ ಸೆಕ್ಷನ್ ಮುಕ್ತವನ್ನು ಕಂಡುಕೊಂಡ್ರೆ ಯುನೈಟೆಡ್ ಉಜುರೆಯ ತಂಡ. ಇಪ್ಪತ್ತೋಟವನ್ನು ಪೂರೈಸಿ 21 ಗುರಿಯನ್ನು ಬಿಟ್ಟು ಕೊಡ್ತಾ ಇದೆ. ಕನಿಷ್ಠ ಮಟ್ಟದ ಪಂದ್ಯಾಟ, ಗರಿಷ್ಠ ಒತ್ತಡವನ್ನು ತರುವ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಒಂದು ವೇಳೆ ಬೌಂಡ್ರಿಗಳು ಸಿಕ್ಸರ್ಗಳು ಬಂದ್ರೆ ಸುಲಭದ ಜಯದತ್ತ. ನಿಡಿಗಲ್ ಟೈಗರ್ಸ್ ದಾಪುಗಾಲು ಇಡ್ತದೆ, ಅದೇ ಲೆಕ್ಕಾಚಾರ ತಲೆ ಕೆಳಗಾಗಿ. ಡಾಟೆಡ್ ಬೋಲ್ಗಳು ಬಂದ್ರೆ ಮಾತ್ರ ಯುನೈಟೆಡ್ ಉಜ್ಜರೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುತ್ತದೆ. ಆ ನಿಟ್ಟಿನಲ್ಲಿ 20 ರನ್ ಕೆಸೆತ, 21 ಊಟಗಳನ್ನ ಕಲೆ ಹಾಕಬೇಕಾದ ಅನಿವಾರ್ಯತೆ ಇದೆ. ಸುಡು ಬಿಸಿಲಿನಲ್ಲೂ ಕೂಡ ನಮ್ಮ M9 ಸ್ಪೋರ್ಟ್ಸ್ ಅವರು ಲೈವ್ ಕವರೇಜ್ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬಿರದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೆ ಪ್ರೇಕ್ಷಕರನ್ನ ಮನರಂಜಿಸ್ತಾ ಇರುವ ಗೊಂಬೆಗಳು ಬೆಳಗಿನಿಂದ ನಮ್ಮೊಂದಿಗೆ ಸಾಕಷ್ಟು ಮನರಂಜನೆಯನ್ನು ನೀಡಿ ಕೊಡ್ತಾ ಇದ್ದಾವೆ. ಇವರಿಗೂ ಕೂಡ ತುಂಬುರದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀ ಶಾರದಾ ಬ್ರದರ್ಸ್ ಪ್ರೆಸೆಂಟ್ಸ್ ನೇನಿಕಲ್ ಪ್ರೀಮಿಯರ್ ಲೀಗ್ ಸೀಸನ್ 4 ಫ್ಯಾಮಿಲಿ ಮೆಂಬರ್ಗೋಸ್ಕರನೇ 4 ಫ್ರಾಂಚೈಸಿಗಳ ಲೀಗ್ ಕಪ್ ನಾಕೌಟ್ ಮಾದರಿಯ ಪಂದ್ಯಾಟವನ್ನು ಆಯೋಜಿಸಿದಂತ ಈ ಒಂದು ಹೆಮ್ಮೆಯ ಸಂಸ್ಥೆಗೂ ಕೂಡ ತುಂಬುರದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಲತಾ ಮತ್ತು ಶ್ರೀ ಎಸ್ ಎನ್ ಭಾಸ್ಕರ್ ಆಚಾರ್ಯರ ಸಾರಥ್ಯದ ತಂಡ ಪುತ್ತೂರು ಪವರ್ ಸ್ಟಾರ್ ಪಂದ್ಯಾಟವನ್ನು ಆಡ್ತಾ ಇದೆ. ಹಾಗೇನೆ ಇನ್ನೋರ್ವ ಶ್ರೀಮತಿ ಚಂದ್ರವತಿ ಮತ್ತು ಶ್ರೀ ಆನಂದ್ ಆಚಾರ್ಯ, ಶ್ರೀಮತಿ ತೃಪ್ತಿ ಶಾಂತರಾಮ್ ಶ್ರೀರಾಮ್ ಆಚಾರ್ಯ ಯುನೈಟೆಡ್ ಉಜ್ಜರೆ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ಶ್ರೀಮತಿ ಮಲ್ಲಿಕ ಮತ್ತು ಶ್ರೀ ಸುಂದರ ಆಚಾರ್ಯ ಹೆಚ್ಚಮಾಡಿ ಸೂರ್ಯ ಆಚಾರ್ಯ ಹಾಗೂ ಸಾಗರ ಆಚಾರ್ಯ ರಾಯಲ್ ಸ್ಟ್ರೈಕರ್ಸ್ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ಹಾಗೇನೆ ಶ್ರೀಮತಿ ಪುಷ್ಪ ಮತ್ತು ಶ್ರೀ ಪುರುಷೋತ್ತಮ ಆಚಾರ್ಯ, ವೈಶಾಖ ಆಚಾರ್ಯ ಹಾಗೇನೆ ವೈದಿಕ ಆಚಾರ್ಯ ಇವರ ಸಾರಥ್ಯದ ನಿಡಿಗಲ್ ಟೈಗರ್ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. 4 ಫ್ರಾಂಚೈಸಿಗಳ ಲೀಗ್ ಕಪ್ ನಾಕೌಟ್ ಮಾದರಿಯ ಪಂದ್ಯಾಟ ಆ ಕಡದಲ್ಲಿ ಸಾಗಿ ಬಂದ್ರೆ ಈ ಒಂದು ಪಂದ್ಯಾಟದಲ್ಲಿ ಜಯಿಸುವಂತ ತಂಡ 8,000 ನಗದಿರನಿಗೆ ಬಿದುಕುವ ಚಾಂಪಿಯನ್ಸ್ ನಿನಿಕಲ್ ಟ್ರೋಫಿಯನ್ನು ಪಡಿತದೆ, ಎತ್ತಿ ಹಿಡಿತದೆ. ಅದಾವ ತಂಡ ಈ ಒಂದು ಟ್ರೋಫಿಯನ್ನು ಎತ್ತಿ ಹಿಡಿತದೆ ಅಂತ ಕಾದು ನೋಡ್ಬೇಕಾಗಿದೆ.
ಇವೆಲ್ಲವೂ ಕೂಡ ಸಂಜೆ ಹೊತ್ತಿದೆ ಸಮರೂಪ ಸಮಾರಂಭದಲ್ಲಿ ಇದೆ ಬಂದು ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಗೊತ್ತಾಗ್ತಾ ಇದೆ. ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಆರಂಭಿಕ ಚೆಂಡಿನಲ್ಲ ಬರ್ತಾರೆ ಬೌಂಡ್ರಿಯನ್ನ ಸಂತು ದಾಖಲಿಸಿಕೊಳ್ತಾ ಇದ್ದಾನೆ. ಸ್ಟ್ರೈಕರ್ ಹಣ್ಣಲ್ಲಿ ಸಂತು ಲೋ ಸ್ಟ್ರೈಕರ್ ನಲ್ಲಿ ಪ್ರಕಾಶನ ಪರಿಚಯಿಸುವ ಪ್ರಯತ್ನ. ಈ ಬಾರಿ ಎಸೆತ ಚೆಂಡು ಮತ್ತೆ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಇದೀಗ ಅಂಕಿಅಂಶ ಪಟ್ಟಿ ಐದಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಷಡಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಲಾಗಾನ್ ಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಮತ್ತೆ ಬೌಂಡ್ರಿ. ಇದೀಗ ಅಂಕಿಅಂಶ ಪಟ್ಟಿ ಒಂಬತ್ತಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಎಲ್ಲೋ ಇದ್ದ ಪಂದ್ಯದ ಚಿತ್ರಣವನ್ನೇ ದಿಕ್ಕನ್ನೇ ಬದಲಾಯಿಸ್ತಾ ಇದೆ. ಸಂತು ಇರುವ ತನಕ ಯುನೈಟೆಡ್ ಜೇರಿಗೆ ತಲೆಬೇನೆಯ ವಿಚಾರ ಮಾಡ್ತಾ ಇದೆ. ಎರಡು ಚೆಂಡಿನಲ್ಲ ಭರ್ಜರಿ ಎರಡು ಬೌಂಡ್ರಿಯನ್ನು ಸಂತು ದಾಖಲಿಸಿಕೊಳ್ತಾ ಇದ್ದಾನೆ. ಮೂರನೇ ಬಾರಿಗೆ ಮತ್ತೆ ಹರ್ಷಿ ಕಂಡುಕೊಳ್ಬೇಕಾಗಿದೆ. ತೀರಾ ಶಾರ್ಟ್ ಆಗಿ ಬಂದಂತ ಚೆಂಡು ಹೂದರು ನೆಲ ಕೊಡ್ತಾ ಇದೆ. ಆರಂಭಿಕ ಬ್ರೇಕ್ ತರು ಸಂತು ಇನ್ನಿಂಗ್ಸ್ ಕೂಡ ಭಕ್ತವಾಗ್ತಾ ಇದೆ. ಸಂತು ಬೇಕಿ ಟು ದ ಪೆವಿಲಿಯನ್. ಆ ಭಾಗದಲ್ಲಿ ಉತ್ತಮ ರೀತಿಯ ಕ್ಯಾಚ್ ಅನ್ನು ಯೋಗಿ ಪಡ್ಕೊಂಡ್ರು. ಹೊಸ ದಾಂಡಿಗನ ಸೇರ್ಪಡೆ ಕೂಡ ಹೊಸ ದಾಂಡಿಗ ಸುಮಿತ್ ಆಚಾರ್ಯ ಆ ಕಡೆದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ. ಮೊದಲ ಎರಡು ಚೆಂಡಿನಲ್ಲ ಭರ್ಜರಿ ಎರಡು ಬೌಂಡ್ರಿಯನ್ನು ತಗಲಿಸಿ ಈಗ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮ ಸಂತು ಹೊಸ ದಾಂಡಿಗ ಸುಮಿತ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಸ್ಲೋ ಬರ್ಚೆಂಡು ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಗತಿ ಪರಿವರ್ತನೆ ಚೆಂಡನ್ನ ಹರಿಸಿದ್ದ ದಾಖಲಿಸಿಕೊಳ್ತಾ ಇದ್ದಾನೆ. ಏ ಬಾರಿ ಎಸೆತ ಚೆಂಡು ಮತ್ತೆ ಮಿಡ್ ವಿಕೆಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಯೋಗಿ ಚೆಂಡನ್ನು ಅಡ್ಡಿಸಿದ್ರು. ಕೇವಲ ಒಂಟಿ ಓಟಕಷ್ಟೇ ಬರಮಾಡಿದ್ರು. ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿ ಇದೀಗ ಹತ್ತಕ್ಕೆ ನೆಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಆರಂಭಿಕ ಓವರ್ನಲ್ಲಿ ಇನ್ನು ಕೂಡ ಅಂತಿಮ ಒಂದಿಸುತ್ತ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿಗೆ ಹರ್ಷಿ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಲಾಗಾನ್ ಭಾಗದಲ್ಲಿ ಅಕ್ಷಯ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪ್ರಕಾಶ್ ಇನ್ನಿಂಗ್ಸ್ ಕೂಡ ಭಕ್ತವಾಗ್ತಾ ಇದೆ. ಆರಂಭಿಕ ಜೋಡಿ ಇದೀಗ ಪಂದ್ಯಾಟದ ವೀಕ್ಷಣೆಯಲ್ಲಿ ಹೊಸ ದಾಂಡಿಗ ವಸಂತ ಆಚಾರ್ಯ ಎನ್ ವಿಕೆ ಆ ಕಡೆದ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾನೆ. ಸುಲಭದ ಜಯದತ್ತ ಸಾಕ್ತಾ ಇದೆ. 18 ಎಸೆತ 11 ಒಟ್ಟುಗಳು ಬರಬೇಕಾಗಿದೆ. ಡಾಟೆಡ್ ಬೋಲ್ಗಳು ಬಂದರೆ ಮಾತ್ರ ಯುನೈಟೆಡ್ ಉಜಿರೆ ಮುಂದಿನ ಹತ್ತಕ್ಕೆ ತೇರ್ಗಡೆ ಗಳುತ್ತದೆ. ಸುಲಭದ ಅದೇ ಲೆಕ್ಕಾಚಾರ ತಲೆ ಕೆಳಗಾಗಿ ಒಂದು ಬೌಂಡ್ರಿ ಅಥವಾ ಸಿಕ್ಸರ್ ಬಂದ್ರೆ ಪಂದ್ಯದ ದಿಕ್ಕೆ ಬದಲಾಗ್ತದೆ. ಸುಲಭದ ಜಯದತ್ತ ನೀಡಿಕಲ್ ಟೈಗರ್ಸ್ ದಾಪುಗಾಲಿರ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕವನ್ನು ಮುಕ್ತಾಯಕ್ಕೆ ಹತ್ತೋಟವನ್ನು ಪೂರೈಸಿಕೊಳ್ತಾ ಇದೆ. ಇದೀಗ ಎಸ್ಸುಗಾರಿಕೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾವೆ. ಯುನೈಟೆಡ್ ಉಜಿರೆ ಪರವಾಗಿ ದ್ವಿತೀಯ ಎಸ್ಸುಗಾರಿಕೆಯಲ್ಲಿ ಯೋಗಿನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಯುನೈಟೆಡ್ ಉಜಿರೆಯ ತಂಡ. ಈ ಬಾರಿ ಎಸೆತ ಚೆಂಡು ಮತ್ತೆ ನೋಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೃಷ್ಟದ ದೇಣಿಗೆ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. ಫ್ರೀ ಹಿಟ್ಟಿನ ಲಾಭ ಸುಮಿತ್ ಆಚಾರ್ಯಗೆ ಲಭಿಸಿ ಸಿಗ್ತಾ ಇದೆ.
ఫ్రీ హిట్ బాల్. ఏ భారీ ఎసేత చెడు, శనకాల గాలి తేల్తాయి చెడు, సులభద క్యాచ్ కై చెల్లిద్రు వందర బదులు అవళి ఓటద పూరైకే కూడా ఎడోట్టద సేర్పడ. ಇದೀಗ ಅಕ್ಕಿಂಶ ಪಟ್ಟಿ ಹದಿಮೂರಕ್ಕೆ ಗೆದೇರಿಕೆಯನ್ನು ಕಂಡುಕೊಳ್ತಾ ಇದೆ. ದ್ವಿತೀಯ ಓನ ಚಾಲ್ತಿಯಲ್ಲಿ ಮತ್ತೆ ಯೋಗಿ ಎಸಗಾರಿಕೆಯಲ್ಲಿ ಎರಡನ ಬಾರಿಗೆ ಯೋಗಿ. ಈ ಬಾರಿ ಸುಮಿತ್ ಕೆಸೆದ ಚೆಂಡು ಥರ್ಡ್ ಮ್ಯಾನ್ ಭಾಗದಲ್ಲಿ ತಳ್ಳುವ ಪ್ರಯತ್ನ ಬಲ ಮಾಡಿದ್ರು ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ ನಲ್ಕೋಟದ ಪೂರೈಕೆ. ಅಂಕಿಅಂಶ ಪಟ್ಟಿ ಹದಿನೇಳಕ್ಕೆ ನೆಗೆತವನ್ನು ಕಂಡುಕೊಳ್ತಾ ಇದೆ. 17 ಲಾಸ್ ಆಫ್ 2 ವಿಕೆಟ್ಸ್, ಇನ್ನು ಕೇವಲ 4 ಅವಶ್ಯಕತೆ ಇದೆ. 16 ಎಸೆತ, 4 ಓಟಗಳು ಬರಬೇಕಾಗಿದೆ ಅಷ್ಟೇ. ಈ ಬಾರಿ ಎಸೆತ ಚೆಂಡು ಮತ್ತೆ ಫೈನಲ್ ಲೆಗ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು ಓಟಗಳು ಬರ್ತಾ ಇದೆ. ಓಟದ ಸೇರ್ಪಡೆಯು ಕೂಡ ಇನ್ನು ಕೂಡ ದ್ವಿತೀಯದ ಚಾಲ್ತಿಯಲ್ಲಿ ಅಂತಿಮ 3 ಬಾಕಿ ಉಳಿತಾ ಇದೆ. ಕೊನೆಯ 3 ಬಾಕಿ ಉಳಿತಾ ಇದೆ. 4 ಬಾರಿಗೆ ಮತ್ತೆ ಯೋಗಿ ಕಟ್ಕೊಳ್ಬೇಕಾಗಿದೆ. ಯೋಗಿ ಟು ವಸಂತ ಆಚಾರ್ಯ. ಈ ಬಾರಿ ಎಸೆದ ಚೆಂಡು ಮತ್ತೆ ತಟ್ಟಿ ಬಿಟ್ಟಿ ಓಡುವ ಪ್ರಯತ್ನವನ್ನು ಮಾಡಿದ್ರು. ಕವರ್ಸ್ ಮೈಂಡ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆಯು ಕೂಡ ಇನ್ನು ಕೇವಲ 2 ಅವಶ್ಯಕತೆ ಇದೆ. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಈ ಬಾರಿ ಎಸೆತ ಚೆಂಡು ಕಾಮರ್ಸ್ ಮೈಟ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ, ಸುಲಭದ ಜಯವನ್ನು ಸಾಧಿಸಿಕೊಳ್ತಾ ಇದೆ. ನೀಡಿಗಲ್ ಟೈಗರ್ಸ್ ನ ತಂಡ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಕ್ತಾಯ ಕಂಡ ಪಂದ್ಯ ಪುರುಷೋತ್ತಮ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾಚ್ ವಿನ್ನರ್ ಆಫ್ ಪರ್ಫಾರ್ಮೆನ್ಸ್. ಫುಲ್ಲಾಂಡ